ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ಗಂಟೆ 7:30 ಆಗಿದೆ. ನಾನು ಇವಾಗ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಮತ್ತೆ ಇವತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ಯಾವ ತರ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ತುಂಬಾನೇ ಕಮ್ಮಿ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಪಲಾವ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ ಈ ಪಲಾವ್. ಕೆಲವು ಸತಿ ನಾವು ಬಿಸಿ ಇರ್ತೀವಿ, ಅಲ್ಲದೆ ಹೋದ್ರೆ ತುಂಬಾ ತರಕಾರಿ ಏನು ಮನೇಲಿ ಇರೋದಿಲ್ಲ, ಆ ತರ ಸಮಯದಲ್ಲಿ ಇದನ್ನ ಪ್ರಿಪೇರ್ ಮಾಡ್ಕೊಳ್ಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ, ಪ್ಲಸ್ ತುಂಬಾ ಈಸಿಯಾಗಿ ಬೇಗ ಮಾಡ್ಕೊಳ್ಬಹುದು. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಬೇಗ ಪಲಾವ್ ನ ಮಾಡಿ ಬರೋಣ. ನಾನಿಲ್ಲಿ ಕುಕ್ಕರ್ ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಈಗ ಕುಕ್ಕರ್ ಬಿಸಿ ಆಗಿದೆ. ನಾನು ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೇನೆ. ನೀವು ಬರೀ ತುಪ್ಪದಲ್ಲಿ ಕೂಡ ಮಾಡ್ಕೊಳ್ಬಹುದು, ಇಲ್ಲದೆ ಹೋದರೆ ಎಣ್ಣೆಲಿ ಕೂಡ ಮಾಡ್ಕೊಳ್ಬಹುದು. ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಯಾಕಂದರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಆದ ಕಾರಣ. ತುಪ್ಪ ಮತ್ತು ಎಣ್ಣೆ ಬಿಸಿಯಾದ ಮತ್ತು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು 1-4 ಲವಂಗನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಇವಾಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವ ನೀರುಳ್ಳಿ ಮತ್ತು ಹಸಿಮೆಣಸನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ. ಒಂದ್ಸತಿ ನಾನು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನೊಂದು ಮಿಕ್ಸಿ ಜಾರ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ಪುದೀನನ ಹಾಕ್ತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಒಂದು ಸಣ್ಣ ಪೀಸ್ ಆಗೋಷ್ಟು ಶುಂಠಿನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಮತ್ತು 1-2 ಬೆಳ್ಳುಳ್ಳಿನ ಆ್ಯಡ್ ಮಾಡಿ ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ಪೇಸ್ಟ್ನಾಗೆ ಮಾಡ್ಕೊಳ್ಬೇಕು. ಈ ಪೇಸ್ಟ್ನ ನಾನೀಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ, ಇದೆಲ್ಲ ಫ್ರೈ ಆದ ಮತ್ತೆ. ಇದನ್ನು ನಾವೀಗ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋದ ಮತ್ತೆ 1/4 ಕಪ್ ಆಗೋಷ್ಟು ಗ್ರೀನ್ ಪೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಗ್ರೀನ್ ಪೀಸ್ನ ನಾನು ರಾತ್ರಿ ನೆನೆ ಹಾಕಿದ್ದೆ. ಇದನ್ನು ಆ್ಯಡ್ ಮಾಡಿದ ಮತ್ತೆ ನಾನಿಲ್ಲಿ 1 ಮೀಡಿಯಮ್ ಸೈಜಿನ ಆಲೂಗಡ್ಡೆನ ಈ ಥರ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿದ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೇ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ನಾವು ಎಷ್ಟಕ್ಕಿ ತೆಕ್ಕೊಂಡಿರ್ತೀವೋ ಅದರ ಡಬಲ್ ನೀರು ಹಾಕಬೇಕಾಗುತ್ತೆ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೆಕ್ಕೊಂಡಿದ್ದೆ, ಅದಕ್ಕೋಸ್ಕರ ನಾನು 2 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀರು 1 ಬಾಯ್ಲ್ ಆದ ಮತ್ತೆ ತೊಳೆದಿಟ್ಕೊಂಡಿರುವ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡಿ, ಅಕ್ಕಿ ಆ್ಯಡ್ ಮಾಡಿದ ಮತ್ತೆ ಒಂದ್ಸತಿ ಮಿಕ್ಸ್ ಮಾಡಿ ಮತ್ತೆ ಕುಕ್ಕರ್ ಮುಚ್ಚಳನ ಮುಚ್ಚಿ 1 ವಿಸಿಲ್ ಆದ ಮತ್ತೆ ಆಫ್ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮ ಟೇಸ್ಟಿ ಪಲಾವ್ ಈಗ ರೆಡಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಮತ್ತೆ ಸಿಂಪಲ್ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬೇಕಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ನಾನಿವತ್ತು ನನ್ನ ಹೇರ್ಸ್ಗೆ ಆಯಿಲ್ ನ ಯಾವ ತರ ಅಪ್ಲೈ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನಾವು ಯಾವಾಗ್ಲೂ ನಮ್ ಹೇರ್ಸ್ಗೆ ಆಯಿಲ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ 1-2 ನಿಮಿಷ ಮಸಾಜ್ ಮಾಡ್ಕೊಳ್ಬೇಕು. ತುಂಬಾ ಜನಕ್ಕೆ ಹೇರ್ ಫಾಲ್ ಪ್ರಾಬ್ಲಮ್ ಆಗ್ಲಿ, ಹೇರ್ ಗ್ರೋತ್ ಪ್ರಾಬ್ಲಮ್ ಆಗ್ಲಿ ಇರುತ್ತೆ. ಆ ಪ್ರಾಬ್ಲಮ್ಸ್ ಎಲ್ಲ ಈ ತರ ಮಸಾಜ್ ಮಾಡೋದ್ರಿಂದ ದೂರ ಆಗುತ್ತೆ. ನಾವು ಆಯಿಲ್ ನ ವೀಕ್ಲಿ 3 ಟೈಮ್ಸ್ ಆದ್ರೂ ಅಪ್ಲೈ ಮಾಡ್ಕೊಳ್ಳೇಬೇಕು. ಇಲ್ಲದೆ ಹೋದ್ರೆ ನಮ್ಗೆ ಹೇರ್ ಫಾಲ್, ಹೇರ್ ಡ್ಯಾಮೇಜ್ ಮತ್ತೆ ಹೇರ್ ಗ್ರೋಯಿಂಗ್ ಪ್ರಾಬ್ಲಮ್ಸ್ ಎಲ್ಲ ಶುರುವಾಗುತ್ತೆ ಆದ ಕಾರಣ. ಮತ್ತೆ ಆಯಿಲ್ ನ ನಮ್ ಹೇರ್ಸ್ ಅಲ್ಲಿ ತುಂಬಾ ಹೊತ್ತು ಹಾಗೆ ಬಿಡಬಾರ್ದು. ನೀವು ಒಂದ್ ವೇಳೆ ರಾತ್ರಿ ಅಪ್ಲೈ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೇ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಆಯಿಲ್ ನ ಅಪ್ಲೈ ಮಾಡಿ ಆಚೆ ಹೋಗಿ ಬರ್ತೀವಿ, ನಾವು ಹೇರ್ ವಾಶ್ ಮಾಡದೇ ಇದ್ರೆ ನಮ್ ಸ್ಕ್ಯಾಲ್ಫ್ ಅಲ್ಲಿ ಧೂಳೆಲ್ಲ ತುಂಬಾ ಕೂತಿರುತ್ತೆ. ಇದರಿಂದ ಹೇರ್ ಫಾಲ್ ಮತ್ತೆ ಹೇರ್ ಡ್ಯಾಮೇಜ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ನಾವು ನಮ್ ಹೇರ್ಸ್ ಗೆ ಆಯಿಲ್ ನ ಅಪ್ಲೈ ಮಾಡದೇ ಇದ್ರೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂಡ ಫೇಸ್ ಮಾಡಬೇಕಾಗಿ ಬರಬಹುದು. ನಾನಿಲ್ಲಿ ಪ್ಯಾರಾಶೂಟ್ ಆಯುರ್ವೇದಿಕ್ ಅಲೋವೆರಾ ಹೇರ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಫೇವರೇಟ್ ಹೇರ್ ಆಯಿಲ್ ಗಳಲ್ಲಿ ಇದು ಕೂಡ ಒಂದು. ಆಯಿಲ್ ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಸ್ಕ್ಯಾಲ್ಪ್ ನ ಮಸಾಜ್ ಮಾಡ್ಕೊಡ್ತೀನಿ. ಇದು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ಬಹುದು. ಸ್ಕ್ಯಾಲ್ಪ್ ನ ಮಸಾಜ್ ಮಾಡೋದ್ರಿಂದ ನಮ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಮತ್ತೆ ಸ್ವಲ್ಪ ಆಯಿಲ್ ನ ನನ್ನ ಹ್ಯಾಂಡ್ಸ್ ಅಲ್ಲಿ ತೆಕ್ಕೊಳ್ತೀನಿ. ಇದನ್ನ ನಿಮ್ ಸ್ಕ್ಯಾಲ್ಪ್ ಗೆ ಮಸಾಜ್ ಮಾಡೋ ರೀತಿಯಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು. ಇವತ್ತಿನ ವ್ಲಾಗ್ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಇವತ್ತಿನ ವ್ಲಾಗ್ ನಿಮ್ಗೆ ಎಷ್ಟು ಇಷ್ಟ ಆಗಿದೆ ಅಂತ. ಮತ್ತೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನ ಕೂಡ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ.